ದ್ವೀಪ ಸಮೂಹಗಳ ರಾಜಧಾನಿಗೆ ಶ್ರೀ ವಿಜಯಪುರಂ ಎಂದು ಹೆಸರಿಡಲಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪೋರ್ಟ್ ಬ್ಲೇರ್ನಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಕ್ಷಣವನ್ನ ನಿರ್ಮಿಸಿದ್ರು. ನರೇಂದ್ರ ಮೋದಿ ಸರ್ಕಾರ ಅನೇಕ ಸ್ಥಳಗಳ ಹೆಸರನ್ನ ಬದಲಾಯಿಸಲು ಯೋಜನೆಯನ್ನ ರೂಪಿಸಿದೆ. ಪ್ರತಿಪಕ್ಷದವರು ಬಿಜೆಪಿ ಸರ್ಕಾರ ಇಸ್ಲಾಮಿಕ್ ಹೆಸರನ್ನ ಅಳಿಸಿ ಹಿಂದೂ ಹೆಸರನ್ನ ಇಡಲು ಪ್ರಯತ್ನಿಸ್ತಾ ಇದೆ ಅಂತ ಕಿಡಿಕಾರಿದ್ರು. ನಮಸ್ಕಾರ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳ ರಾಜಧಾನಿಯಾಗಿರುವಂತಹ ಪೋರ್ಟ್ ಬ್ಲೇರ್ನ ಹೆಸರನ್ನ ಶ್ರೀ ವಿಜಯಪುರಂ ಎನ್ನುವುದಾಗಿ ಮರುನಾಮಕರಣ ಮಾಡಲಾಗಿದೆ. ಇನ್ನು ಈ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಪೋರ್ಟ್ ಬ್ಲೇರ್ ಎನ್ನುವಂತಹ ಹೆಸರು ವಸಾಹತುಶಾಹಿ ಪರಂಪರೆಯನ್ನ ಹೊಂದಿದೆ. ಆದರೆ ವಿಜಯಪುರಂ ಎನ್ನುವಂತಹ ಹೆಸರು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಜಯವನ್ನ ಸಾಧಿಸಿದ ಸಂಕೇತವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶವನ್ನು ವಸಾಹತುಶಾಹಿಗಳ ಮುದ್ರೆಗಳಿಂದ ಮುಕ್ತಗೊಳಿಸಿ ಪ್ರಧಾನಿ ಮೋದಿಯವರ ದೃಷ್ಟಿಕೋನದಿಂದ ಪ್ರೇರೇಪಿತರಾಗಿ ಮರುನಾಮಕರಣವನ್ನ ಮಾಡಲು ನಿರ್ಧರಿಸಿದ್ದೇವೆ ಎಂದಿದ್ದಾರೆ. ವೀರ ಸಾವರ್ಕರ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಪೋರ್ಟ್ ಬ್ಲೇರ್ನಲ್ಲಿರುವ ಸೆಲ್ಯುಲರ್ ಜೈಲ್ನಲ್ಲಿ ಶಿಕ್ಷೆಯನ್ನ ಕೂಡ ಅನುಭವಿಸಿದ್ರು. ಆಜಾದ್ ಹಿಂದ್ನ ಸುಪ್ರೀಂ ಕಮಾಂಡರ್ ಆಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪೋರ್ಟ್ ಬ್ಲೇರ್ನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸುವ ಮೂಲಕ ಐತಿಹಾಸಿಕ ಕ್ಷಣವನ್ನ ನಿರ್ಮಿಸಿದ್ರು. ಬ್ರಿಟಿಷ್ ಕಣ್ಗಾವಲಿನಿಂದ ತಪ್ಪಿಸಿಕೊಂಡಿದ್ದ ಸುಭಾಷ್ ಚಂದ್ರ ಬೋಸ್ 1943 ವೇಳೆಗೆ ಭಾರತದ ರಾಷ್ಟ್ರೀಯ ಸೇನೆ ಭಾರತಕ್ಕೆ ಕಾಲಿಡುತ್ತೆ ಎಂದು ಭರವಸೆಯನ್ನ ನೀಡಿದ್ರು. ಅವರು ಕೊಟ್ಟ ಮಾತಿನಂತೆ ಭಾರತಕ್ಕೆ ಮರಳಿ ಬರ್ತಾರೆ. ಹಾಗಾಗಿ ಇವರ ಈ ಭರವಸೆಯ ಸಂಕೇತವಾಗಿ ಅಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗುತ್ತೆ. ಇನ್ನು ಅಂಡಮಾನ್ ಬ್ರಿಟಿಷರ ಹಿಡಿತದಿಂದ ಸ್ವತಂತ್ರಗೊಂಡ ಮೊದಲ ಪೋರ್ಟ್ ಎಂಬುದಾಗಿ ಕರೆಯಲ್ಪಡುತ್ತೆ. 1789 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಅಂಡಮಾನ್ನಲ್ಲಿ ಬಂಗಾಳ ಸರ್ಕಾರದ ಮೂಲಕ ಕೈದಿಗಳಿಗೆ ಶಿಕ್ಷೆ ವಿಧಿಸುವ ಪ್ರದೇಶವೊಂದನ್ನ ನಿರ್ಮಿಸಿತ್ತು. ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಆರ್ಚಿ ಬಾಲ್ಡ್ ಬ್ಲೇರ್ನ ಗೌರವಾರ್ಥ ಪೋರ್ಟ್ ಬ್ಲೇರ್ ಎಂದು ನಾಮಕರಣ ಮಾಡಿತ್ತು. ಈ ದ್ವೀಪಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ್ವು. ಜೊತೆಗೆ ಚೋಳ ರಾಜಮನೆತನದ ನೌಕಾನೆಲೆಯೂ ಆಗಿತ್ತು. ಈ ಎಲ್ಲಾ ಐತಿಹಾಸಿಕ ವಿಷಯಗಳನ್ನ ಪರಿಗಣಿಸಿ ಭಾರತಕ್ಕೆ ಸ್ವಾತಂತ್ರ್ಯ ಒದಗಿಸುವಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದ ದ್ವೀಪ ಸಮೂಹಗಳ ರಾಜಧಾನಿಗೆ ಶ್ರೀ ವಿಜಯಪುರಂ ಎಂದು ಹೆಸರಿಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವೆಲ್ಲ ಸ್ಥಳಗಳ ಹೆಸರನ್ನ ಬದಲಾವಣೆ ಮಾಡಿದೆ ನೋಡೋಣ. ಉತ್ತರ ಪ್ರದೇಶದ ಅಲಹಾಬಾದ್ ಅನ್ನ ಪ್ರಯಾಗ್ ರಾಜ್ ಎಂಬುದಾಗಿ ನಾಮಕರಣ ಮಾಡಲಾಗಿದೆ. ಅಯೋಧ್ಯಾ ನಗರದೊಂದಿಗೆ ಗಡಿಗಳನ್ನ ಹಂಚಿಕೊಂಡಿದ್ದ ಫೈಜಾಬಾದ್ ಜಿಲ್ಲೆಯನ್ನ ಕೂಡ ಅಯೋಧ್ಯೆ ಎಂದು ಮರುನಾಮಕರಣ ಮಾಡಲಾಗಿದೆ. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂಗೆ ಅರುಣ್ ಜೇಟ್ಲಿ ಅವರ ಹೆಸರನ್ನ ಇಡಲಾಗಿದೆ. ಉತ್ತರ ಪ್ರದೇಶದ ಮುಘಲ್ ಸರಾಯಿ ಜಂಕ್ಷನ್ ಅನ್ನ ಪಂಡಿತ ದೀನ್ ದಯಾಲು ಉಪಾಧ್ಯಾಯ ಜಂಕ್ಷನ್ ಎಂಬುದಾಗಿ ಮರುನಾಮಕರಣ ಮಾಡಲಾಗಿದೆ. ದೆಹಲಿಯ ರಾಜ್ಪಥ್ ಅನ್ನ ಕರ್ತವ್ಯ ಪಥ್ ಎಂಬುದಾಗಿ ಬದಲಾವಣೆ ಮಾಡಲಾಗಿದೆ. ಜೊತೆಗೆ ಹರಿಯಾಣದ ಗುರುಗಾವನ್ನ ಗುರುಗ್ರಾಮ ಎಂದು ಬದಲಾವಣೆ ಮಾಡಲಾಗಿದೆ. ನರೇಂದ್ರ ಮೋದಿ ಸರ್ಕಾರ ಇನ್ನೂ ಅನೇಕ ಸ್ಥಳಗಳ ಹೆಸರನ್ನ ಬದಲಾಯಿಸಲು ಯೋಜನೆಯನ್ನ ರೂಪಿಸಿದೆ. ಹೈದರಾಬಾದ್ನ ಹೆಸರನ್ನ ಭಾಗ್ಯನಗರ ಎಂಬುದಾಗಿ, ಅಹಮದಾಬಾದ್ನ ಹೆಸರನ್ನ ಕರ್ಣಾವತಿ ಎಂಬುದಾಗಿ ಬದಲಾಯಿಸಬೇಕು ಎಂದು ಈ ಹಿಂದೆ ಬಿಜೆಪಿ ನಾಯಕರು ಪ್ರಸ್ತಾಪಿಸಿದ್ರು. ಜಿಯಾಸರೈ, ಜಮ್ರೂದ್ಪುರ್, ಜಾಫರ್ಪುರ್ ಕಲಾನ್, ತಾಜ್ಪುರ್, ನಜಾಫ್ಗಢ್ ಮತ್ತು ಸಬ್ಸರೈ ಮುಂತಾದ ಹೆಸರುಗಳು ಗುಲಾಮಿ ಮನಸ್ಥಿತಿಯ ಸಂಕೇತಗಳಾಗಿವೆ ಎಂದು ಹೇಳಿದ್ರು. ಇನ್ನು ತುಘಲಕ್ ರಸ್ತೆಯನ್ನ ಗೋಬಿಂದ್ ಸಿಂಗ್ ಎಂಬುದಾಗಿ, ಬಾಬರ್ ಲೇನ್ ಅನ್ನ ಖುದಿರಾಮ್ ಬೋಸ್ ಲೇನ್ ಎಂಬುದಾಗಿ ಮರುನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದ್ರು. ಆದ್ರೆ ಇದಕ್ಕೆ ಪ್ರತಿಪಕ್ಷದವರು ಬಿಜೆಪಿ ಸರ್ಕಾರ ಮೊಘಲರ ಪರಂಪರೆಯನ್ನ ಮತ್ತು ಇತಿಹಾಸವನ್ನ ಅಳಿಸಿ ಹಾಕುವಂತಹ ಪ್ರಯತ್ನ ನಡೆಸ್ತಾ ಇದೆ, ಇಸ್ಲಾಮಿಕ್ ಮೂಲದಿಂದ ಬಂದಿರುವಂತಹ ಹೆಸರನ್ನ ಅಳಿಸಿ ಹಿಂದೂ ಹೆಸರನ್ನ ಇಡಲು ಪ್ರಯತ್ನಿಸ್ತಾ ಇದೆ ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ಸಿಗರ ಈ ಆರೋಪವನ್ನ ಬಿಜೆಪಿ ತಳ್ಳಿಹಾಕಿದೆ. ವಸಾಹತುಶಾಹಿ ಕುರುಹುಗಳನ್ನ ಕಿತ್ತೆಸೆದು ಭಾರತದ ಭವ್ಯ ಪರಂಪರೆಯನ್ನ ಮರುಸ್ಥಾಪಿಸಲು ನಾವು ಈ ಹೆಸರನ್ನ ಬದಲಾವಣೆ ಮಾಡ್ತೇವೆ ಎಂದಿದ್ದಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.